ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಲಾ ಆಫ್ ಅಟ್ರಾಕ್ಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಡೈಲಿ ಟ್ಯಾರೋ ರೀಡಿಂಗಲ್ಲಿ ಅಟ್ಯಾಚ್ಮೆಂಟ್ ಕಾರ್ಡ್ ಬಂದಿದೆ. ಇನ್ ಬೀಯಿಂಗ್ ಓವರ್ ಅಟ್ಯಾಚ್ ಟು ಯುವರ್ ವರ್ಲ್ಡ್ಲಿ ರೋಲ್ಸ್, ಡು ನಾಟ್ ನೆಗ್ಲೆಕ್ಟ್ ಯುವರ್ ಸೋಲ್ ಪರ್ಪಸ್. ಸೊ ನಾವು ಈ ಸಾಯಿಬಾಬಾ ಅವರು ಈ ಒಂದು ಕಾರ್ಡ್ ಮುಖಾಂತರ ನಮ್ಮ ಅಟ್ಯಾಚ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮತ್ತು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ನಾವು ನಮ್ಮ ಲೈಫಲ್ಲಿ ನಮ್ಮ ರೋಲ್ಸ್ ಇರುತ್ತಲ್ವ, ನಾವು ಯಾವ ರೋಲ್ ಪ್ಲೇ ಮಾಡ್ತಾ ಇದ್ದೀವಿ ಆ ರೋಲಲ್ಲಿ ಜಾಸ್ತಿ ಸೀರಿಯಸ್ ಆಗಿ ಎಂಟರ್ ಆಗಿಬಿಟ್ಟಿರ್ತೀವಿ, ಮತ್ತು ಅದೇ ರೀತಿ ನಡ್ಕೊಳ್ತಾ ಇರ್ತೀವಿ. ಓವರ್ಲಿ ಅಟ್ಯಾಚ್ಡ್ ಆಗಿಬಿಟ್ಟಿರ್ತೀವಿ, ಓವರ್ಲಿ ನಾವು ಪೊಸೆಸಿವ್ನೆಸ್ನ ಹೊಂದಿರ್ತೀವಿ. ಅಂದರೆ ಇದು ನಮ್ಮ ಪ್ರಾಪರ್ಟಿ, ನಮ್ಮ ಆಸ್ತಿ, ಇವರು ನಮ್ಮವರು, ಇವರು ನಮಗೆ ರಿಲೇಟೆಡು, ಇವರು ನಮ್ಮವರು ಅಂತ ಒಂದು ರೀತಿ ಅಧಿಕಾರನೂ ಸಾಧಿಸ್ತಾ ಇರ್ತೀವಿ ಬೇರೆಯವ್ರ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ, ಮತ್ತು ಹಾಗೆಯೇ ನಮ್ಮ ಪ್ರಾಪರ್ಟಿ ಮೇಲೆ, ನಮ್ಮ ಆಸ್ತಿ ಮೇಲೆ, ನಮ್ಮ ಹಣದ ಮೇಲೆ ಜಾಸ್ತಿ ನಮಗೆ ಮೋಹ ಇರುತ್ತೆ. ಬಟ್ ಇದೆಲ್ಲ ಒಂದು ರೀತಿ ಅಟ್ಯಾಚ್ಮೆಂಟು. ನಾವು ಇಲ್ಲಿ ಬಂದಿರೋದು ಜಸ್ಟ್ ನಮ್ಮ ರೋಲ್ ಪ್ಲೇ ಮಾಡೋಕ್ಕಷ್ಟೇ ಹೊರತು ಅಟ್ಯಾಚ್ಡ್ ಆಗಿರೋದಕ್ಕಲ್ಲ, ಯಾವುದೇ ರೀತಿ ಮೆಟೀರಿಯಲ್ ಲೈಫ್ಗೆ. ನಮ್ಮ ಸೋಲ್ ಪರ್ಪಸ್ ಏನು, ನಮ್ಮ ಆತ್ಮದ ಪರ್ಪಸ್ ಏನು, ಅದನ್ನು ನಾವು ಕಂಡುಕೊಳ್ಬೇಕು, ಅದ ರೀತಿ ನಡ್ಕೊಳ್ತಾ ಹೋಗಬೇಕು, ಅದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಸತ್ತ ನಂತರ ನಾವು ಯಾವುದೇ ರೀತಿ ಆಸ್ತಿನ ತೊಗೊಂಡು ಹೋಗಲ್ಲ, ಮತ್ತು ನಾವು ಕೂಡ ಶಾಶ್ವತ ಇರೋದಿಲ್ಲ ಇಲ್ಲಿ ಈ ಒಂದು ಫಿಸಿಕಲ್ ಬಾಡಿನಲ್ಲಿ, ನಮ್ಮ ಬಾಡಿನಲ್ಲಿ ಇರೋದಿಲ್ಲ ಅಲ್ವಾ. ಸೊ ನಮ್ಮ ಸೋಲ್ ಮಾತ್ರ ಶಾಶ್ವತವಾಗಿರುತ್ತೆ, ನಮ್ಮ ಆತ್ಮ ಶಾಶ್ವತವಾಗಿರುತ್ತೆ. ಬಟ್ ಆತ್ಮ ಒಂದು ರೀತಿ ತನ್ನ ಕೆಲಸನ ಸರಿಯಾಗಿ ಮಾಡಿದ್ರೆ, ತನ್ನ ಸೋಲ್ ಪರ್ಪಸ್ನ ಸರಿಯಾಗಿ ನಿಭಾಯಿಸಿದ್ರೆ ಅದಕ್ಕೆ ಸಂತೃಪ್ತಿ ಸಿಕ್ಕುತ್ತೆ, ಮತ್ತು ಅದನ್ನು ಕ್ಯಾರಿ ಮಾಡುತ್ತೆ ತನ್ನ ಜೊತೆ, ಆ ಎನರ್ಜಿನ ತನ್ನ ಜೊತೆ ಕ್ಯಾರಿ ಮಾಡುತ್ತೆ. ಸೊ ನೀವು ಅದೇ ರೀತಿ ತಮ್ಮ ಎನರ್ಜಿನ ಕ್ಯಾರಿ ಮಾಡಿ, ಇನ್ಸ್ಟೆಡ್ ಆಫ್ ಮೆಟೀರಿಯಲ್ ಲೈಫ್ ಮೇಲೆ, ಜನರ ಮೇಲೆ ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಕೊಂಡು ಅದರಲ್ಲೇ ಮುಳುಗು ಹೋಗಬೇಡಿ ಅಂತ ಬಾಬಾ ಈ ಒಂದು ಕಾರ್ಡ್ ಮುಖಾಂತರ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಸೊ ಐ ಹೋಪ್ ಇದನ್ನು ನೀವೆಲ್ಲರೂ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ರೀಡಿಂಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.